ಸ್ನೇಹಿತರೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮನಿ ಮಂತ್ರ ನಾನು ರವೀಂದ್ರ ಜೋಶಿ ನೀವು ಕೊರೋನಾ ಕಾಲಘಟ್ಟದಲ್ಲಿ ವ್ಯಾಪಾರಗಳನ್ನು ಗಮನಿಸಿ ಕಳೆದ ಮೂರು ತಿಂಗಳಿನಿಂದ ಅತಿ ಹೆಚ್ಚು ವ್ಯಾಪಾರಕ್ಕೆ ಜನ ಹೋಗಿರೋದು ಯಾವುದಕ್ಕೆ ನೀವು ಗಮನಿಸಿರ್ಬೇಕು ಬೀದಿ ಬೀದಿಗಳಲ್ಲಿ ಇವತ್ತು ತರಕಾರಿಯನ್ನು ಇದ್ದಾರೆ ನಿಮ್ಮ ಅಂಗ ನಿಮ್ಮ ಬಡಾವಣೆಯಲ್ಲಿ ಒಂದೋ ಎರಡೋ ತರಕಾರಿ ಅಂಗಡಿಗಳಿದ್ದು ಇವತ್ತು ಬೀದಿ ಬೀದಿಯಲ್ಲಿ ತರಕಾರಿಯನ್ನು ಹಚ್ತಾ ಇದ್ದಾರೆ ಯಾಕೆ ಹಚ್ತಾ ಇದ್ದಾರೆ ಅಂತ ನೀವು ಆಲೋಚನೆ ಮಾಡಿ ಕೊರೋನಾ ಕಾಲಘಟ್ಟದಲ್ಲಿ ಬೇರೆ ಯಾವ ಉದ್ಯಮವೂ ನಡೆಯದೇ ಇದ್ದಾಗ ಜನರೆಲ್ಲ ಗ್ರಹಬಂಧನಕ್ಕೆ ಒಳಗಾಡದಾಗ ಅಂಥ ಸಂದರ್ಭದಲ್ಲಿ ಮನುಷ್ಯನಿಗೆ ಆಹಾರ ಸೇವನೆ ವಿನಃ ಬೇರೆ ಯಾವ ಹವ್ಯಾಸಗಳು ಮಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಆತ ಸಿನಿಮಾ ನೋಡ್ಲಿಕ್ಕೆ ಹೋಗೋಕ್ಕಾಗಲ್ಲ ಹೊರಗಡೆ ಸುತ್ತಾಡೋಕ್ಕಾಗಲ್ಲ ಹೊಸ ಬಟ್ಟೆ ಧರಿಸೋಕ್ಕಾಗಲ್ಲ ಪರ್ಫ್ಯೂಮ್ಗಳನ್ನು ಬಳಸಲ್ಲ ಹಾಗಾದರೆ ಏನು ಮಾಡ್ತಾನೆ ಅವನು ತಿನ್ನುವುದರ ಬಗ್ಗೆ ಹೆಚ್ಚಿನ ಆಲೋಚನೆ ಮಾಡ್ತಾನೆ ಮತ್ತು ದೈಹಿಕವಾಗಿ ಆಲೋಚನೆ ಮಾಡ್ತಾನೆ ನಾವು ಲಾಕ್ಡೌನ್ನಲ್ಲಿದ್ದಾಗ ನಮ್ಮ ದೇಹದ ಬಿಟ್ಟು ಬೇರೆ ಏನನ್ನೂ ಆಲೋಚನೆ ಮಾಡಿಲ್ಲ ನಾವು ದೇವ್ರ ಬಗ್ಗೆ ಯೋಚನೆ ಮಾಡಿಲ್ಲ ಹಾಗೆ ದೇಹದ ಬಗ್ಗೆ ಆಲೋಚನೆ ಮಾಡಿದಾಗ ಮನುಷ್ಯ ಏನು ಮಾಡ್ದ ಪ್ರಾವಿಜನ್ ಸ್ಟೋರ್ಗಳಿಗೆ ಜಾಸ್ತಿ ಹೋದ ತರಕಾರಿಗಳನ್ನು ಜಾಸ್ತಿ ಕೊಡ್ಲಿಕ್ಕೆ ಶುರು ಮಾಡ್ದ ಆರೋಗ್ಯದ ಬಗ್ಗೆ ಹೆಚ್ಚು ಆಲೋಚನೆ ಮಾಡೋಕ್ಕೆ ಶುರು ಮಾಡ್ದ ಇದು ಬಿಟ್ಟರೆ ಮನೋರಂಜನೆಗೆ ಹೆಚ್ಚು ಮಹಾ ಪ್ರಾತಿನಿಧ್ಯವನ್ನು ಕೊಟ್ಟ ಪ್ರಾಮುಖ್ಯತೆಯನ್ನು ಕೊಟ್ಟ ಮನೋರಂಜನೆ ಏನಾದರೆ ಹೇಗೆ ಥಿಯೇಟ್ರಿಗೆ ಹೋಗೋದಲ್ಲ ಮನೆಯಲ್ಲಿರೋ ಟಿ ವಿಯನ್ನು ನೋಡೋಕ್ಕೆ ಶುರು ಮಾಡಿದ ಕೈಯಲ್ಲಿರೋ ಮೊಬೈಲನ್ನು ಹೆಚ್ಚು ಬಳಸೋಕ್ಕೆ ಶುರು ಮಾಡ್ದೆ ನಿಮಗೆ ಗೊತ್ತಿರಲಿ ಕೊರೋನಾ ಕಾಲಘಟ್ಟದಲ್ಲಿ ಜಗತ್ತಿನ ಭಾರತ ದೇಶದಲ್ಲಿ ಜಗತ್ತಿನ ಒಟ್ಟು ಬಳಕೆದಾರರು ಶೇಕಡ ಅರವತ್ತರಷ್ಟು ಹೆಚ್ಚು ಸ್ಕ್ರೀನ್ ಟೈಮನ್ನು ಬಳಸಿದ್ದಾರೆ ಅಂದರೆ ನಾನು ಒಂದು ದಿನಕ್ಕೆ ಒಂದು ಗಂಟೆ ಮೊಬೈಲನ್ನು ಬಳಸ್ತಾ ಇದ್ದರೆ ನಾನು ನಂತರದ ಕಾಲಘಟ್ಟದಲ್ಲಿ ಕೊರೋನಾ ಕಾಲಘಟ್ಟದಲ್ಲಿ ಒನ್ ಪಾಯಿಂಟ್ ಸಿಕ್ಸ್ ಟೈಮ್ಸ್ ಅಂದರೆ ಒಂದು ಗಂಟೆ ಯೂಸ್ ಮಾಡೋನು ಒಂದು ಗಂಟೆಯಲ್ಲದೆ ನಲವತ್ತು ನಿಮಿಷ ಹೆಚ್ಚುವರಿ ಮೊಬೈಲನ್ನು ಬಳಸಿದ್ದೇನೆ ಅಂತ ಒಂದು ಸಮೀಕ್ಷೆ ಹೇಳ್ತಾ ಇದೆ ಹೀಗಿರುವಾಗ ನಾನು ತರಕಾರಿಯ ಬಗ್ಗೆ ಮಾತಾಡ್ತಾ ಇದ್ದೆ ತರಕಾರಿ ವ್ಯಾಪಾರಕ್ಕೆ ಜನ ಯಾಕೆ ಹೋದರು ಹೊಸ ಹೊಸ ವ್ಯಾಪಾರಸ್ಥರು ಯಾಕೆ ಉಟ್ಟುಕೊಂಡ್ರು ಅಂದರೆ ಬೆಳಿಗ್ಗೆ ಸಾಮಾನನ್ನು ಖರೀದಿ ಮಾಡ್ಬೋದು ತರಕಾರಿ ಮಂಡಿಯಲ್ಲಿ ಸಂಜೆ ಒಳಗಡೆದು ವ್ಯಾಪಾರ ಆಗುತ್ತೆ ಸಂಜೆ ಲಾಭವನ್ನು ನೋಡ್ಬೋದು ಇದು ಟೆಂಪರರಿ ಬಿಸ್ನೆಸ್ ಮೋಡ್ ಅಂತ ಹೇಳ್ತಾರೆ ತಾತ್ಕಾಲಿಕ ವ್ಯಾಪಾರದ ಅವಕಾಶ ಅಂತ ಹೇಳ್ತಾರೆ ಇದು ಖಾಯಂ ಅಲ್ಲ ಇದು ಆ ಕಾಲಘಟ್ಟಕ್ಕೆ ಬೇಕಾದಂಥ ವ್ಯಾಪಾರ ಈಗ ಅರಮನೆಯ ಮುಂದೆ ಜನ ಗಂಧದ ವಸ್ತುಗಳನ್ನು ಮಾರಾಟ ಮಾಡ್ತಾರೆ ಯಾವಾಗ ಮಾರಾಟ ಮಾಡ್ತಾರೆ ಮಾರ್ಚ್ ಎಪ್ರಿಲ್ ಮೇ ಜೂನ್ ತಿಂಗಳಲ್ಲಿ ಹೆಚ್ಚು ಮಾರಾಟ ಮಾಡ್ತಾರೆ ಯಾಕಂದರೆ ಅವಾಗ ಟೂರಿಸ್ಟ್ ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ವ್ಯಾಪಾರ ಜಾಸ್ತಿ ಆಗುತ್ತೆ ಹೆಚ್ಚು ಲಾಭವನ್ನು ಮಾಡಬಹುದು ಅಂತ ಮಳೆಗಾಲದಲ್ಲಿ ವ್ಯಾಪಾರ ಮಾಡೋಲ್ಲ ಈಗ ನೀವು ಊಟಿಗೆ ಹೋಗ್ತೀರಿ ಊಟಿನಲ್ಲಿ ಮಾರ್ಚ್ ಏಪ್ರಿಲ್ ಮೇ ಜೂನ್ನಲ್ಲಿ ಹಾಗೆ ವ್ಯಾಪಾರ ವೃದ್ಧಿ ಆಗುತ್ತೆ ಉಳಿದ ದಿವಸ ಚಳಿಗಾಲದಲ್ಲಿ ಜನನೇ ಹೋಗೋಲ್ಲ ನಾವು ಆಯ್ಕೆ ಮಾಡಬೇಕಾದ ವ್ಯವಹಾರಗಳು ಹೇಗಿರಬೇಕಂದ್ರೆ ಈ ಟೆಂಪರರಿ ಬಿಸ್ನೆಸ್ ಮೋಡ್ಗಳಿಂದ ಬಿಟ್ಟು ಹನ್ನೆರಡು ತಿಂಗಳು ಮಾಡಬಹುದಾದ ಎಲ್ಲ ಋತುಮಾನುಗಳಿಗೂ ಹೊಂದಿಕೊಳ್ಳಬಹುದಂಥ ವ್ಯಾಪಾರವನ್ನು ನಾವು ಹುಡುಕಬೇಕಾಗತ್ತೆ ಅದರ ಕುರಿತಾಗಿ ಯೋಚನೆಯನ್ನು ಮಾಡಬೇಕಾಗತ್ತೆ ಇವತ್ತು ಈ ವಿಷಯವನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಚಾರವನ್ನು ಮಾತನಾಡ್ತೇನೆ ನಮಸ್ಕಾರ ಸ್ನೇಹಿತರೆ